ತುಮಕೂರು ನಗರದ ಬನಶಂಕರಿಯ ನಿವಾಸಿ ಮಂಜುನಾಥ್ಗೆ ಸೇರಿದ ಒಟ್ಟು 35 ಮನೆಗಳನ್ನು ಬಾಡಿಗೆದಾರರಿಗೆ ಲೀಸ್ಗೆ ನೀಡಿದ್ರು. ಒಂದೊಂದು ಮನೆ 5-8 ಲಕ್ಷಕ್ಕೆ ಲೀಸ್ಗೆ ನೀಡಿದ್ರು. ಮತ್ತೊಂದು ಕಡೆ ಖಾಸಗಿ ಬ್ಯಾಂಕ್ನಿಂದ ಸಾಲ ಪಡೆದು ಮನೆಗಳನ್ನು ಕಟ್ಟಿದ್ರು. ಅತ್ತ ಸುಮಾರು ವರ್ಷಗಳಿಂದ ಮನೆ ಸಾಲವನ್ನು ತೀರಿಸಿರಲಿಲ್ಲ. ಈ ಹಿನ್ನೆಲೆ ಖಾಸಗಿ ಬ್ಯಾಂಕ್ ಮನೆಗಳನ್ನು ಜಪ್ತಿ ಮಾಡಲು ಮುಂದಾಗಿದೆ. ಇತ್ತ ಮನೆ ಲೀಸ್ಗೆ ಪಡೆದಿದ್ದ ಬಾಡಿಗೆದಾರರು ಬ್ಯಾಂಕ್ನ ಈ ದಿಢೀರ್ ನಿರ್ಧಾರಕ್ಕೆ ಕಂಗಾಲಾಗಿದ್ದಾರೆ. ಸರ್, ನಾವು ಬನಶಂಕರಿಯಲ್ಲಿ ತರ್ಡ್ ಕ್ರಾಸ್ ಬನಶಂಕರಿ ತರ್ಡ್ ಕ್ರಾಸ್ ಮಂಜಣ್ಣ ಬಿಲ್ಡಿಂಗ್ ಅಂತೇಳಿ ಅಲ್ಲಿಗೊಂದು 7 ವರ್ಷದಿಂದ ನಾವು ಅಲ್ಲಿ ಲೀಸ್ಗಿದ್ದೀವಿ. ಸೊ ನಾವು ಏನು ಮಾಡಿದ್ವಿ, ಫಸ್ಟ್ಗೆ 5 ಲಕ್ಷ ಕೊಟ್ಟಿದ್ವಿ, ಆಮೇಲೆ ಮತ್ತೆ ಇನ್ಕ್ರೀಸ್ ಮಾಡ್ಕೊಂತ ಬಂದರು. ಈಗ 6 ಲಕ್ಷ ರೂಪಾಯಿ ನಾವು ಲೀಸಿಗೆ ಕೊಟ್ಟಿದ್ವಿ ಅಮೌಂಟು, ನಮ್ಮದು ವಾಯ್ದೆ ಮುಗಿದಿದೆ. ಸೊ ನಮ್ಮದು ಅಮೌಂಟ್ ಕೊಡಿ ಅಂತ ಹೇಳಿದರೆ ಇಲ್ಲ ಇವಾಗ ಕೊಡ್ತೀನಿ, ಯಾವಾಗ ಕೊಡ್ತೀನಿ, ಇವಾಗ ಕೊಡ್ತೀನಿ, ಯಾವಾಗ ಕೊಡ್ತೀನಿ ಅಂತ ಹೀಗೆ ಸತ್ತಾಕ್ಸಿದ್ದಾರೆ. ಅವರು ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ರಂತೆ, ಯಾವ ಬ್ಯಾಂಕಲ್ಲಿ ಮಹಿಳಾ ಸಮಾಜ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದಾರೆ, ಇನ್ಯಾವುದೋ ಕೇಂದ್ರ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದಾರೆ, ಬೇರೆ ಬೇರೆ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದಾರೆ. ಏನಾಗಿದೆ ಅಂದರೆ ನಮ್ಮ ದುಡ್ಡು ಕೇಳಕ್ಕೆ ಹೋದರೆ ನಮ್ಮ ದುಡ್ಡು ಕೊಡ್ತಾ ಇಲ್ಲ, ಈ ಕಡೆಗೆ ಹೋಗಿ ನೆಮ್ಮದಿಯಾಗಿ ನಾವು ಮನೆಯಲ್ಲಿರೋಣ, ನಮ್ಮ ಪಾಡಿ ನಾವು ದುಡ್ಡು ಕೊಡೋದಂಕ ಅಂತೇಳಿದರೆ ಈ ಕಡೆ ಬ್ಯಾಂಕ್ನವ್ರು ಬಂದು ಟಾರ್ಚರ್ ಮಾಡ್ತಿದ್ದಾರೆ. ಈಗ ಇನ್ನೊಂದು ಸರಿ ನಾವೊಂದು ಕೇಳಕ್ಕೆ ಹೋಗೋಣ, ಈಗ ಹೋಗೋಣ ಅಂದರೆ ಅವ್ನ ಮನೆಯವ್ರು ಲೀಸ್ ಆಗಿದೆ, ಆತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ನಮಗೆ ಅದು. ಹಾಗಾಗಿ ನಮಗೆ ಇದು ಯಾವ್ದಾದ್ರು ಒಂದು ಪರಿಹಾರ ಕೊಡಿಸ್ಬೇಕು ಅಂತೇಳಿ ನಾವು ಇಲ್ಲಿ SBI ಆಫೀಸ್ ಹತ್ರ ಬಂದಿದ್ವಿ. ಅವರು SBI ಆಫೀಸ್ ಅವರು ರೆಸ್ಪಾನ್ಸ್ ಮಾಡಿದರು, ಹಿಂಗೆ ಈಗ ಅವ್ರದ್ದು ಹುಡುಕಿ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಅವರು. ಇದು ನಮಗೆ ಅವರು ಬ್ಯಾಂಕರ್ ಸೆಟ್ಲ್ ಮಾಡ್ಕೊಳ್ಳಿ, ಇಲ್ಲ ಅವ್ರ ಪ್ರಾಪರ್ಟಿನಾರು ಮಾಡ್ಕೊಳ್ಳಿ, ಅವ್ರ ಇಷ್ಟ ಅವ್ರು ಏನಾರು ಮಾಡ್ಕೊಳ್ಳಿ, ನಮಗೆ ನಮ್ಮ ಅಮೌಂಟ್ ಕೊಟ್ಟರೆ ನಮಗೆ ವಾಪಸ್ ಹೋಗ್ತೀವಿ, ಇಲ್ಲ ಬ್ಯಾಂಕ್ ಇಲ್ಲ ನಿಮ್ಮದೇ ಇರೋಣ ಅಂತ ಹೇಳಿದ್ರೆ ಬ್ಯಾಂಕ್ ಅವರು ಬಿಡ್ತಾ ಇಲ್ಲ. ಇದಕ್ಕೆ ಏನು ಪರಿಹಾರ ಅಂತಲೇ ಗೊತ್ತಾಗ್ತಿಲ್ಲ. 6 ವರ್ಷದಿಂದ ಬಾಡಿಗೆಗೆ ಲೀಸಿಗಿದ್ದೀವಿ, 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾನು ನನ್ನ ಮಗಳು ಇಬ್ಬರೇನೆ ಇರೋದು, ನಾವು ಇದ್ವೇ ಸರ್, ಯಾರು ನಮ್ಮ ಮನೇಲಿ ದುಡಿದಾಕೋರಲ್ಲ. ನಾವು ಬೆಳಗ್ಗೆ ತರಕಾರಿ ವ್ಯಾಪಾರ ಮಾಡಿದ್ರೆ ವಿಧಿ, ಇಲ್ಲಾಂದರೆ ಇಲ್ಲ. ಅಂಥದ್ರಲ್ಲಿ ಬ್ಯಾಂಕವ್ರು ಬರ್ತಾರೆ ಬರ್ತಾರೆ ಅಂತ ಬಾಗ್ಲಲ್ಲಿ ಕಾಯ್ಕೊಂಡು ಕೂತಿರ್ಬೇಕು. ನಾವು ಸಂತೆ ಸಂತೆಗೆ ವ್ಯಾಪಾರಕ್ಕೆಲ್ಲ ಹೋಯ್ತೀವಿ, ಅಂಥದ್ರಲ್ಲಿ ಇವನು ದುಡ್ಡೂ ಕೊಡಲ್ಲ, ಬ್ಯಾಂಕ್ವರೆಗೂ ಸೆಟ್ಲ್ಮೆಂಟ್ ಮಾಡಲ್ಲ. ನಮಗೆ ಬ್ಯಾಂಕವ್ರು ಬಂದು ನೀವು ಹೊರಗಡೆ ಇರಮ್ಮ ಎತ್ಕೊಳ್ರಿ ನಿಮ್ಮ ಸಾಮಾನುಗಳ ಅಂತಾರೆ. ಇದು ನಮ್ಮ ದುಡ್ಡಿಲ್ದಲ್ಲ ನಾವೆಲ್ಲಿ ಹೊರಗಡೆ ಹೋಗೋಕ್ಕೆ ಸಾಧ್ಯ ಸರ್? ಎಷ್ಟು ಕುಟುಂಬಗಳು ನೀವು ಆ ಮನೆ? ನಾವು 32 ಮನೆಯವ್ರು ಇದ್ದೀವಿ, 4 ಮನೆಯವ್ರು ಖಾಲಿ ಮಾಡಿದ್ದಾರೆ ಸರ್. ಈ ದುಡ್ಡಿಲ್ದಲ್ಲೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ 4 ಮನೆಯವರು. 80 ಲಕ್ಷ ಕೊಟ್ಟಿದ್ದೀವಿ, ಟೋಟ್ಲಾಗಿ 80 ಲಕ್ಷ ಕೊಟ್ಟಿದ್ದೀವಿ. ಅವರು ಕೊಡ್ತೀವಿ ಬಿಡ್ರಿ, ನಿಮ್ಗೇನು ಇವಾಗ ಒಳಗಡೆ ಇದ್ದೀರಾ ಅಂತ ಹೇಳ್ತಾರೆ. ಅವರು ಬರೋದು ಇಲ್ಲ, ಬ್ಯಾಂಕ್ವರೆಗೂ ಕೊಡಲ್ಲ, ನಮಗೂ ನಿಮ್ಮದೇಗಿ ಇರೋಕ್ಕೂ ಬಿಡಲ್ಲ. ಬ್ಯಾಂಕವ್ರು ನೀವು ಕೊಡ್ರಿ ಬಿಡ್ರಿ, ನಮ್ಗೇನಿಲ್ಲ, ಅವ್ರು ಮನೆ ಬರ್ಕೊಟ್ಟವ್ರು, ನಾವು ಹುಡ್ಕೊಂತ ಅವಶ್ಯಕತೆ ಇಲ್ಲ, ನಾವು ಎತ್ಕೊಳ್ರಮ್ಮ ನಿಮ್ಮ ಸಾಮಾನು ಆಚೆಗೆ ಅಂತಾರೆ. ಬ್ಯಾಂಕವ್ರು ಆಲೆ 6 ತಿಂಗಳಿಂದ 6 ತಿಂಗಳಲ್ಲಿ 5 ದಿವಸ ಹೊರಗಡೆ ಇದ್ವಿ, ಮಂಗಳವಾರ ಆಚೆಗೆ ಹಾಕಿದ್ಕೆ ಇನ್ ಶುಕ್ರವಾರ ನೈಟ್ ವರ್ಗುನು ಹೊರಗಡೆನೆ ಇದ್ವಿ. ಮನೆ ಖಾಲಿ ಮಾಡುವಂತೆ ಬ್ಯಾಂಕ್ ಸಿಬ್ಬಂದಿಗಳು ಬಾಡಿಗೆದಾರರಿಗೆ ಸೂಚಿಸಿದ್ದಾರೆ. ಇದರಿಂದ ಕಂಗಾಲಾಗಿರುವ ಬಾಡಿಗೆದಾರರು ಮಾಲೀಕ ಮಂಜುನಾಥ್ ಬಳಿ ತೆರಳಿ ಹಣ ವಾಪಸ್ ನೀಡುವಂತೆ ಕೇಳಿಕೊಂಡಿದ್ದಾರೆ. ಆದರೆ ಆಸಾಮಿ ಮಂಜುನಾಥ್ ಈಗ ನನ್ನ ಬಳಿ ಹಣವಿಲ್ಲ, ಆಗ ಕೊಡ್ತೀನಿ, ಈಗ ಕೊಡ್ತೀನಿ ಎಂದು ಸಬೂಬು ಹೇಳ್ತಿದ್ದಾರೆ. ಸತತ 6 ತಿಂಗಳಿಂದ ಮಾಲೀಕ ಮಂಜುನಾಥ್ ಕುಂಟು ನೆಪವೊಡ್ಡಿದ್ದಾನೆ. ಮಾಲೀಕ ಮಂಜುನಾಥ್ನ ಈ ವರ್ತನೆಗೆ ಬೇಸತ್ತಿರುವ ಲೀಸ್ದಾರರು ತುಮಕೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಹಪುರವಾಡೆಗೆ ದೂರು ಸಲ್ಲಿಸಿದ್ದಾರೆ. ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿ ತಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಬನಶಂಕರಿಯಲ್ಲಿ 5 ವರ್ಷದ ಜೀವನ ಮಾಡ್ತಾ ಇದ್ದೀವಿ. ಮಂಜಣ್ಣ ಅಂತ ಕಕ್ಸ್ಕೊಂಡವನೆ, ನಾವು ಹಾಕ್ಸ್ಕೊಂಡ್ರೆ ದುಡ್ಡು ಕೊಟ್ಟಿದ್ದೀವಿ 2 ಲಕ್ಷದ 10 ಸಾವಿರ ರೂಪಾಯಿ. ಈಗ ಈಗ ಏಪ್ರಿಲ್ಗೆ 5 ವರ್ಷ ಮುಗೀತು, ಇನ್ನೊಂದು ವರ್ಷ ಐತೆ. ಬೆಳಗ್ಗೆ ಆದರೆ ಬ್ಯಾಂಕ್ನವರು ನಡಿ ಆಚೆಗೆ ಬೀಗ ಹಾಕ್ತೀನಿ, ನಡಿ ಆಚೆಗೆ ಹಾಕ್ತಾರೆ. ನಾವು ಹೋಗಲ್ಲ ಅಂದರೆ ಲೇಡಿ ಪೊಲೀಸ್ ಕರ್ಕೊಂಬಂದು ಆಚೆ ಹಾಕ್ತೀವಿ ಅಂತಾರೆ. ನಾವು ಹೋಗಿ ದುಡ್ಡು ಕೊಟ್ಟು ಹೋಗಿ ಕಾಸ್ಕೊಂಡಿರೋದು, ನಾವು ಈಚೆ ಇರಕ್ಕ ಈಚೆ ಇರಕ್ಕ ಹೇಳಿ. 5 ವರ್ಷದ ಇದ್ದೀವಿ, ಒಬ್ಬರು 6 ವರ್ಷ 8 ವರ್ಷದಿಂದ ಇರೋರು ಇದ್ದಾರೆ, ನಾವು 5 ವರ್ಷ ಆಯಿತು. ನಾವು ನಮಗೆ ತಂದಾಕೋರು ಯಾರು, ನಮ್ಗೆ ಗಂಡ ಇಲ್ಲ, ನಮ್ಮ ಮಗ, ನಮ್ಮ ಮಗಳು, ನಾವು 3 ಜನ ಇದ್ದೀವಿ ನೋಡ್ರಿ. ಇವಾಗ ಈಗಲೂ ಬ್ಯಾಗ್ ತಗೊಳಕ್ಕೆ ಹೊರಟಿದ್ದೆ, ಇದಕ್ಕೋಸ್ಕರ ಬಂದು ನಾವು ಸಾಯ್ತಾ ಇರೋದು. ದಿನ ಬೆಳಗಾದ್ರೆ ಜೀವನದಲ್ಲೇ ನಾವು ಜೀವ ಭಯದಲ್ಲೇ ಬದುಕಬೇಕು. ಓನರ್ ಕೇಳಿದ್ರೆ ಬಂದಾಗ ಅವ್ನು ಬಂದು ಆಗ್ದಾಗ ನಮ್ಗೆ ಕೇಳಿ, ಅವ್ರು ಬಂದಾಗ ನನ್ನ ಕೇಳ್ರಿ, ಬ್ಯಾಂಕ್ನವ್ರು ಬಂದಾಗ ನಮ್ಗೆ ಕೇಳ್ರಿ ಅಂತಾನಲ್ಲ ಅವ್ನು. ಇವಾಗ ಇವಾಗ ಇಷ್ಟಕ್ಕೆಲ್ಲ ಲೆಕ್ಕ ಹಾಕಿ ನಾವೆಲ್ಲ ಇಲ್ಲಿದ್ದೀವಿ, ಮನೆ ಹತ್ರ ಯಾರೂ ಇಲ್ಲ. ಮನೆಗೆ ಡೋರ್ ಹಾಕಿ ಸೀಜ್ ಹೊಡ್ಕೊಂಡ್ರೆ ಅವನು ಎಲ್ಲೋ ಬಿದ್ದಾನೆ, 1 ತಿಂಗಳಾಯ್ತು ಅವ್ನ ಮನೆ ಸೀಜಾಗಿ. ಈಗ ಅವನು ಅಲ್ಲಿದ್ದಾನೆ, ನಾವು ಇಲ್ಲಿದ್ದೀವಿ, ನಮ್ಮ ಮನೆಗೆ ಸೀಜ್ ಮಾಡಲಿ ಬ್ಯಾಂಕ್ನವರು. ಸಾಯಂಕಾಲ ನಾವು ಫುಟ್ಪಾತಲ್ಲಿ ಹೆಂಗಸರುಗಳು ಮನೆ ಕಂತೀವಿ. ಎಲ್ಲ ಒಟ್ಟು 80 ಲಕ್ಷ ಅವ್ರ ಮೇಲೆ ಪ್ರಾಪರ್ಟಿ ಇದೆ, 80 ಲಕ್ಷ ಅವ್ರ ಮೇಲೆ ಇದೆ. ಕೌನ್ಸಿಲ್ ಮಂಜಣ್ಣರಿಂದ ನಾವು ಇವತ್ತು ಒಳಗಡೆ ಇದ್ದೀವಿ. ಅವ್ರು ಏನು ಮಾಡಿರಲಿ, ನಮ್ಮ ಅಮೌಂಟು ಕೊಡಂಗಿಲ್ಲ, ಈ ಕಡೆಗೆ ಬ್ಯಾಂಕ್ನವ್ರದ್ದು ಕಾಟ ಆಗ್ತಿದೆ, ನಮ್ಮ ಅಮೌಂಟ್ ಕೊಡಂಗಿಲ್ಲ ಅವ್ರು ಮಾಡ್ಬೇಕು. ಈ ನಾವು ಹೊರಗೆ ಹೋಗಂಗಿಲ್ಲ, ಈ ಕಡೆ ಬ್ಯಾಂಕವರು ಬಿಡಂಗಿಲ್ಲ, ಅವನು ಇಲ್ಲ. ನಾಲ್ಕನೇ ಹೊರಗಡೆ ಹಾಕಿದ್ದೆ, ನಿಮ್ಗೆ ಗೊತ್ತಿರ್ಬೇಕು, ಬನಶಂಕರಿಯಲ್ಲಿ ಸೀಸ್ ಆಗಿದ್ದ ಮನೆ ಬರೀತಾ, ಒಂದು 35 ಮನೆ ಸೀಸ್ ಆಗಿತ್ತು. ಒಂದು ಏನು ಮಾಡ್ಬೋದು, ಬ್ಯಾಂಕ್ನವ್ರ ಮೇಲೂ ಅಪವಾದ ಮಾಡ್ತಾ ಇಲ್ಲ ಸರ್.
ಪಡವ್ರಿ ಅವನು ಅವ್ರ ಮನೆ ಹೋದಾಗ ಇದ್ದ ತಿರ್ಗ ನಮ್ಮನೆ ಸೀಜ್ ಮಾಡೋ ದಿವಸ ಆಚೆ ಹೋದನ್ ಒಳಗಡೆ ಬರ್ಲಿಲ್ಲ ನಮ್ಮನ್ನೆಲ್ಲ ಹೊರಗಡೆ ಹಾಕಕ್ ಬಂದ್ರು ಅವಾಗ ಬ್ಯಾಂಕ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾವೆಲ್ಲ ಕಾಲು ಹಿಡ್ಕೊಂಡು 30 ಮನೆಯವರು ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವರು ಯಾರು ಓನರ್ ಬಿಸ್ನೆಸ್ ಮಾಡ್ತಾರೆ ಸರ್ ಏನು ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ ಅಲ್ಲೇ ನಿನ್ನೆ ಆಫೀಸ್ ಇಟ್ಕೊಂಡಿದ್ದಾರೆ ಎಲ್ಲ ಆಳುಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು ಆಫೀಸನ್ನು ಇವಾಗ ಬ್ಯಾಂಕ್ ಅವರನ್ನೇ ಬಾಗಿಲು ಹಾಕಿದ್ದಾರೆ ನಾವು 30 ಮನೆಯವರು ಬರಲಿ ಅವರು ಅಂತ ಹೇಳ್ಬಿಟ್ಟು ಬೀಗ ಹಾಕೊಂಡು ಬಂದಿಲ್ಲ ಅವರು ಅಲ್ಲಿಗೆ ಇವಾಗೆಲ್ಲ ಬೇರೆ ಕಡೆ ಮನೆ ಮಾಡ್ಕೊಂಡು ಇಲ್ಲ ಅವ್ರ ರಿಲೇಶನ್ ಮನೆಯಲ್ಲೋ ಆಲ್ಟ್ ಆಗಿದ್ದಾರೆ ಒಂದ್ ಕಡೆ ಬ್ಯಾಂಕ್ನವರು ಮತ್ತೊಂದ್ ಕಡೆ ಮನೆ ಮಾಲೀಕ ಮಂಜುನಾಥ್ ಬಾಡಿಗೆದಾರರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ತಪ್ಪಾಗಲಾರದು ಗಜೇಂದ್ರ ನ್ಯೂಸ್ ಡೆಸ್ಕ್ ಅಮೋಘ್ ನ್ಯೂಸ್ ತುಮಕೂರು